ಅಮೆರಿಕ ಅಪ್ಪು ಕುಟುಂಬ ಮಕ್ಕಳಿಗೆ ಅಶ್ವಿನಿ ಹರಕೆ ಧೃತಿ ವಂದಿತಾ ಕನಸು ಕೊಡಲಿ ಪುನೀತ್ಗೆ ಕಾಣಿಕೆ ಅಪ್ಪುವನ್ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅನ್ನೋದು ಸುಮ್ಮನೆನಾ ಯಾವ್ದ್ರಲ್ಲೂ ಆದರ್ಶ ಬಿಟ್ಟುಕೊಡದ ಮಹಾಪುರುಷ ಅಪ್ಪು ಕೌಟುಂಬಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯುವ ಅಸಲಿ ರಾಯಭಾರಿ ಅಂದ್ರೆ ಅದು ಪುನೀತ್ ರಾಜ್ಕುಮಾರ್ ಅಪ್ಪು ಕುಟುಂಬ ಎಲ್ಲರಿಗೂ ಚಿರಪರಿಚಿತ ಇಬ್ಬರು ಹೆಣ್ಮಕ್ಕಳ ತಂದೆ ಅಪ್ಪುಗೆ ಮಕ್ಕಳೆಂದರೆಯೇ ಎಲ್ಲಾ ತಂದೆಯರಂತೆ ಪಂಚ ಪ್ರಾಣ ಪ್ರಾಣ ಅಂತ ಹೇಳ್ತಾ ಸುಮ್ಮನಿರ್ತಿರ್ಲಿಲ್ಲ ಅಪ್ಪು ಎಷ್ಟೇ ಬ್ಯುಸಿ ಇರ್ತಿದ್ರು ಮಕ್ಕಳಿಗೆ ಸಮಯ ಕೊಡ್ತಿದ್ರು ಎಂದಿಗೂ ಕುಟುಂಬವನ್ನ ಗ್ರಾಂಟೆಡ್ ಆಗಿ ತೆಗೆದುಕೊಂಡಿರ್ಲಿಲ್ಲ ಸೆಲೆಬ್ರಿಟಿ ಆಗಿದ್ರು ಮಕ್ಕಳನ್ನ ಸಾಮಾನ್ಯರಂತೆ ಬೆಳೆಸಿದ್ರು ಪರಿಣಾಮ ಹಿರಿಯ ಮಗಳು ಧೃತಿ ಸರ್ಕಾರದ ಸ್ಕಾಲರ್ಶಿಪ್ ಪಡೆದು ಅಮೆರಿಕಾದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅಪ್ಪು ಮರೆಯಾಗುವ ವೇಳೆ ಕಿರಿಮಗಳು ವಂದಿತಾ ಶಿಕ್ಷಣದ ಮುಖ್ಯ ಘಟ್ಟ ಎಸ್ಎಸ್ಎಲ್ಸಿ ಓದ್ತಾ ಇದ್ರು ಹನ್ನೊಂದನೇ ದಿನದ ಪುಣ್ಯತಿಥಿ ದಿನವು ಪ್ರಿಪರೇಟರಿ ಎಕ್ಸಾಮ್ ಬರೆದಿದ್ರು ವಂದಿತಾ ಅಪ್ಪು ಕಳೆದುಕೊಂಡು ಜಗತ್ತೇ ಕಣ್ಣೀರ ಕಡಲಲ್ಲಿ ತೇಲ್ತಿತ್ತು ಆ ಸಮಯ ಅಪ್ಪು ಮಗಳ ಮನಸ್ಸಿಗೆ ಅದೆಷ್ಟು ಘಾಸಿಯಾಗಿರ್ಬೇಡ ಆದ್ರೆ ತಂದೆಯ ಆಶಯ ಮಗಳಿಗೆ ಚೆನ್ನಾಗಿ ಅರಿವಿದ್ದ ಕಾರಣ ಎಕ್ಸಾಮ್ ಬರೆದು ತೇರ್ಗಡೆಯಾಗಿದ್ರು ಕೆಲವೇ ತಿಂಗಳಲ್ಲಿ ಮಗಳು ವಂದಿತಾ ಎಸ್ಎಸ್ಎಲ್ಸಿ ಫೈನಲ್ ಎಕ್ಸಾಮ್ ಕೂಡ ಬರೆದು ಈಗ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದಾರೆ ಅಪ್ಪು ಮಗಳು ಈ ನಡುವೆ ಬಂದ ಸುದ್ದಿ ಎಂದ್ರೆ ಅಪ್ಪು ಕಿರಿಯ ಮಗಳು ಮುಂದೆ ವಿದ್ಯಾಭ್ಯಾಸವನ್ನ ಅಮೆರಿಕಾದಲ್ಲಿ ಮಾಡ್ತಾರೆ ಅನ್ನೋದು ಮಾತಿಗೆ ಬಲ ಎಂಬಂತೆ ಅಪ್ಪು ಕುಟುಂಬ ಅಮೆರಿಕಾ ತೆರಳಿದೆ ಹತ್ತನೇ ತಿಂಗಳ ಪುಣ್ಯ ಸ್ಮರಣೆ ಕಾರ್ಯದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ಮಗಳು ವಂದಿತಾ ಗೈರಾಗಿದ್ರು ಕಳೆದ 15 ದಿನದಿಂದ ಅಪ್ಪು ಕುಟುಂಬ ಅಮೆರಿಕಾದಲ್ಲಿದೆ ಆದ್ರೆ ಕಿರಿ ಮಗಳು ವಂದಿತಾ ಅಮೆರಿಕಾದಲ್ಲಿ ಓದುವ ಸುದ್ದಿ ಸುಳ್ಳು ಎಸ್ಎಸ್ಎಲ್ಸಿ ಮುಗಿಸಿರುವ ವಂದಿತಾ 11-12 ತರಗತಿಯನ್ನ ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲೇ ಓದ್ತಾರೆ ಬಳಿಕ ಹೈಯರ್ ಸ್ಟಡೀಸ್ ಎಲ್ಲಿ ಮಾಡೋದು ಎಂಬುದರ ಬಗ್ಗೆ ಯೋಚಿಸಲಿದೆ ಅಪ್ಪು ಕುಟುಂಬ ಅಪ್ಪು ಮಕ್ಕಳ ಸಾಧನೆ ದೊಡ್ಡ ಮನೆಗೆ ಇವರು ಕಿರೀಟ ರಾಜಕುಮಾರ ಹಾರೈಕೆ ಕರುನಾಡಿಗೆ ಕೂಸುಗಳ ಪಾಠ ಮಕ್ಕಳಿಗೆ ಶಿಕ್ಷಣ ಅತಿ ಮುಖ್ಯ ಎಂದು ಜೀವನದುದ್ದಕ್ಕೂ ಅಪ್ಪು ಹೇಳ್ತಾ ಬಂದವರು ತಾವು ಜನ್ಮ ಕೊಟ್ಟ ಮಕ್ಕಳಿಗೂ ಇದನ್ನೇ ಹೇಳಿ ಬೆಳೆಸಿದ್ದಾರೆ ಹೀಗಾಗಿ ಅಪ್ಪು ಇಬ್ಬರೂ ಹೆಣ್ಮಕ್ಕಳು ಓದಿನಲ್ಲಿ ಸದಾ ಮುಂದಿದ್ದಾರೆ ಅವರವರ ಇಷ್ಟದ ಫೀಲ್ಡ್ನಲ್ಲೇ ಮುಂದುವರೆಸುವ ಆಸೆ ಹೊಂದಿದ್ರು ಅಪ್ಪು ಆ ಜವಾಬ್ದಾರಿ ಈಗ ಅಶ್ವಿನಿ ಅವರ ಮೇಲಿದೆ ಹೀಗಾಗಿ ವಿದೇಶದಲ್ಲಿರೋ ಹಿರಿ ಮಗಳು ಈಗಾಗಲೇ 1 ವರ್ಷ ಓದನ್ನ ಮುಗಿಸಿದ್ದಾರೆ ಶೈಕ್ಷಣಿಕ 2ನೇ ವರ್ಷದ ತಯಾರಿ ಮಾಡಿಕೊಡಲು ಅಶ್ವಿನಿ ಅವರು ಕಿರಿಮಗಳ ಸಮೇತ ಅಮೆರಿಕಾಗೆ ತೆರಳಿದ್ದಾರೆ ಎನ್ನಲಾಗ್ತಿದೆ ಶೀಘ್ರದಲ್ಲೇ ವಾಪಸ್ಸಾಗಲಿದ್ದಾರೆ ಅಮ್ಮನಂತೆಯೇ ಅಪ್ಪು ಮಕ್ಕಳು ಕೂಡ ಮುಜುಗರದ ಸ್ವಭಾವದವರು ಇವರು ಬಹಿರಂಗವಾಗಿ ಹೆಚ್ಚು ಕಾಣಿಸ್ಕೊಂಡವರೇ ಅಲ್ಲ ಅನೇಕ ಸೆಲೆಬ್ರಿಟಿ ಮಕ್ಕಳಂತೆ ತಂದೆ ಜೊತೆ ಮಿಂಚಿದವರಲ್ಲ ಸಾಮಾನ್ಯ ಮಕ್ಕಳಂತೆ ಬೆಳೆದ್ರು ಈಗಲೂ ಹಾಗೆಯೇ ಇದ್ದಾರೆ ಇಬ್ಬರೂ ಮಕ್ಕಳು ಓದಿನಲ್ಲಿ ಮುಂದೆ ಇದ್ದವರು ಹಿರಿಮಗಳು ಧೃತಿಯಂತೂ ಸೊಗಸಾಗಿ ಪೇಂಟಿಂಗ್ ಮಾಡ್ತಾರೆ ಅನ್ನಲಾಗುತ್ತೆ ಮಕ್ಕಳ ಇಷ್ಟದ ವಿಷಯದಲ್ಲೇ ಓದು ಮುಂದುವರಿಸುವಂತೆ ಅಪ್ಪು ಕೂಡ ಸೂಚಿಸಿದ್ರು ಅಪ್ಪು ಕೋನೀಯ ಘಳಿಗೆಯಲ್ಲಿ ಹಿರಿಮಗಳು ಧೃತಿ ಅಮೆರಿಕಾದಲ್ಲಿ ಓದ್ತಾ ಇದ್ರೆ ಕಿರಿಮಗಳು ವಂದಿತಾ ಅಂತೂ ಕೊನೆಯ ದಿನ ರಾತ್ರಿ ಅಪ್ಪ ಮನೆಗೆ ವಾಪಸ್ಸಾಗೋದನ್ನ ಕಾದು ಕಾದು ನಿದ್ರೆಗೆ ಜಾರಿದ್ರು ಬೆಳಗ್ಗೆದ್ರೆ ಅಪ್ಪು ಇರಲಿಲ್ಲ ಅರಗಿಸಿಕೊಳ್ಳೋಕೆ ಸಾಧ್ಯವೇ ಇದು ಮುದ್ದಿನ ಮಕ್ಕಳನ್ನ ಅಪ್ಪು ಬಿಟ್ಟಗಲಿ ವರ್ಷ ಸಮೀಪಿಸುತ್ತಿದೆ ಸ್ಯಾಂಡಲ್ವುಡ್ನಲ್ಲಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಇಷ್ಟವಾಗುವ ಏಕೈಕ ಸ್ಟಾರ್ ಆಗಿದ್ದವರು ಅಪ್ಪು ಅಪ್ಪುವಂತೂ ಅಭಿಮಾನಿ ಮಕ್ಕಳ ಜೊತೆ ಮಕ್ಕಳಾಗಿ ಬೆರೆಯುತ್ತಿದ್ರು ಎಂಥ ಘೋರ ನೋಡಿ ಇದೀಗ ಅದೆಲ್ಲ ಬರೀ ನೆನಪಷ್ಟೆ ಹೀಗಾಗಿ ಕೋಟಿ ಕೋಟಿ ಮಕ್ಕಳು ಅಪ್ಪು ಮೇಲಿಟ್ಟ ಪ್ರೀತಿ ಕೋಟಿ ಕೋಟಿ ಹೃದಯಗಳು ಅಪ್ಪುವನ್ನು ಆರಾಧಿಸುತ್ತಿರುವ ರೀತಿ ಅಪ್ಪು ಮಕ್ಕಳನ್ನ ಸದಾ ಆಶೀರ್ವಾದಿಸುತ್ತದೆ ಅಪ್ಪು ತಮ್ಮ ಬದುಕಿನುದ್ದಕ್ಕೂ ಎಲ್ಲ ವರ್ಗಕ್ಕೂ ಆದರ್ಶವಾಗಿ ಬದುಕಿದವರು ಹೀಗಾಗಿ ಅವರ ಆದರ್ಶದಂತೆ 2 ಕಂಗಳಂತಿರುವ ಮಕ್ಕಳು ಬದುಕ್ತಿದ್ದಾರೆ ಏನೇ ಹೇಳಿ
ಕಿರಿಮಗಳ ಸಾಧನೆ ನೋಡೋಕೆ ಅಪ್ಪುವೇ ಇಲ್ಲ. ಹೀಗಾಗಿ ಮಾರ್ಕ್ಸ್ ಬಗ್ಗೆ ಯಾರೂ ಚರ್ಚೆ ಮಾಡ್ತಿಲ್ಲ. ಕಿರಿಮಗಳಿಗೂ ವಿದೇಶಕ್ಕೆ ತೆರಳಿ ವಿದ್ಯಾಭ್ಯಾಸ ಮುಂದುವರಿಸುವ ಸವಲತ್ತುಗಳಿದ್ರು ಅಶ್ವಿನಿ ಅವರು ಕಿರಿಮಗಳು ಚಿಕ್ಕ ವಯಸ್ಸಿನಲ್ಲಿರುವ ಕಾರಣ ತಮ್ಮ ಜೊತೆಯಲ್ಲೇ ಇರಿಸಿಕೊಂಡು ಬೆಂಗಳೂರಿನಲ್ಲಿಯೇ ಓದಿಸುವ ಮನಸ್ಸು ಮಾಡಿದ್ದಾರೆ ಎನ್ನಲಾಗ್ತಿದೆ. ಇನ್ನೇನು ಗಂಧದ ಗುಡಿ ರಿಲೀಸ್ ದಿನ ಹತ್ತಿರವಾಗ್ತಿದೆ. ಈ ಕಾರಣ ಅಮೆರಿಕಾದಿಂದ ವಾಪಸ್ಸಾದ್ರೆ ಸಿನಿಮಾ ಕೆಲಸಗಳಲ್ಲಿ ಅಶ್ವಿನಿ ಅವರು ಬ್ಯುಸಿ ಆಗ್ತಾರೆ. ಹೀಗಾಗಿ ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟ ಕೆಲಸಗಳನ್ನ ಅಶ್ವಿನಿ ಅವರು ಮುಗಿಸಲೆಂದೇ ಅಮೆರಿಕಾಗೆ ತೆರಳಿದ್ದಾರೆ. ಮೇಲಿರುವ ಪರಮಾತ್ಮನ ಹಾರೈಕೆ ಅಪ್ಪು ಎರಡು ನಕ್ಷತ್ರಗಳ ಮೇಲೆ ಸದಾ ಇರುತ್ತದೆ. ಹೀಗಾಗಿ ಒಳ್ಳೆಯದೇ ಆಗುತ್ತದೆ, ಆಗ್ಲೇಬೇಕು ಅಲ್ವೇ? ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.